ವೀಕ್ಷಕರೇ, ನಾವು ನಮ್ಮ ಸ್ಪ್ರೆಡ್ಶೀಟ್ ನಲ್ಲಿ ಹಲವಾರು ರೀತಿಯ ಡೇಟಾ ಎಂಟ್ರಿ ಮಾಡಿರ್ತೀವಿ. ಆ ಡೇಟಾ ಎಲ್ಲ ನಮ್ಮ ಕೀಬೋರ್ಡ್ ನಲ್ಲಿ ಇರುತ್ತೆ. ಉದಾಹರಣೆಗೆ ನಂಬರ್ಸ್, ಲೆಟರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ ಅಂಡ್, ಅಟ್, ಪರ್ಸೆಂಟೇಜ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಕ್ವಶನ್ ಮಾರ್ಕ್, ಫಾರ್ವರ್ಡ್ ಸ್ಲಾಶ್, ಬ್ಯಾಕ್ವರ್ಡ್ ಸ್ಲಾಶ್, ಹೀಗೆ ಹಲವಾರು ರೀತಿಯ ಕ್ಯಾರೆಕ್ಟರ್ ನಾವು ಎಂಟ್ರಿ ಮಾಡ್ತೀವಿ. ಆದ್ರೆ ಕೀಬೋರ್ಡ್ ನಲ್ಲಿ ಇಲ್ಲದೆ ಇರುವಂತಹ ಇನ್ನೂ ಹಲವಾರು ಕ್ಯಾರೆಕ್ಟರ್ ಗಳು ಇದೆ, ಅದನ್ನ ನಾವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಅದನ್ನ ನಮ್ಮ ಸ್ಪ್ರೆಡ್ಶೀಟ್ ನಲ್ಲಿ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನ ಈಗ ನೋಡೋಣ. ನಾವು ಇನ್ಸರ್ಟ್ ಮೆನುವಲ್ಲೂ ನೋಡಬಹುದು, ಯಾವ ಸೆಲ್ಗೆ ನಾವು ಸ್ಪೆಷಲ್ ಕ್ಯಾರೆಕ್ಟರ್ ಇನ್ಸರ್ಟ್ ಮಾಡಬೇಕು ಆ ಸೆಲ್ ಮೇಲೆ ಕ್ಲಿಕ್ ಮಾಡಿ ಆಕ್ಟಿವ್ ಮಾಡ್ತೀರಿ. ನಂತರ ಇನ್ಸರ್ಟ್ ಮೆನುನಲ್ಲಿ ನಾವು ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನುವಂತ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಥವಾ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನುವ ಒಂದು ಐಕಾನ್ ಇದೆ, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರು ಅದೇ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಹಲವಾರು ರೀತಿಯ ಸಬ್ಸೆಟ್ ಅನ್ನು ನೋಡಬಹುದು, ಹಲವಾರು ಫಾಂಟ್ ಗಳಲ್ಲಿ ಇದೆ, ಫಾಂಟ್ ಕೂಡ ನಾವು ನೋಡಬಹುದು. ಸಬ್ಸೆಟ್ ನಲ್ಲಿ ಕೂಡ ಹಲವಾರು ರೀತಿ ಇದೆ, ಜನರಲ್ ಪಂಕ್ಚುಯೇಷನ್, ಕರೆನ್ಸಿ ಸಿಂಬಲ್ಸ್, ನಂಬರ್ ಫಾರ್ಮ್ಸ್, ಆರೋಸ್, ಮ್ಯಾಥಮೆಟಿಕಲ್ ಆಪರೇಟರ್ಸ್, ಮಿಸಲೇನಿಯಸ್ ಟೆಕ್ನಿಕಲ್, ಬಾಕ್ಸ್ ಡ್ರಾಯಿಂಗ್, ಹೀಗೆ ಹಲವಾರು ರೀತಿಯ ಫಾರ್ಮೆಟ್ ಗಳು ನಾವು ನೋಡಬಹುದು. ಅಥವಾ ನಾವು ಸ್ಕ್ರಾಲ್ ಮಾಡಿದ್ರೆ ಈ ಎಲ್ಲಾ ಫಾರ್ಮೆಟ್ ಒಂದಾದ ಮೇಲೊಂದು ಬರುತ್ತೆ. ನಾವು ನಮಗೆ ಬೇಕಾದಂತ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡಿಕೊಂಡು ರಿಪ್ಲೈ ಅಂತ ಒಂದಿದೆ ಸೆಲೆಕ್ಟ್ ಮಾಡಿ ನಾವು ಇನ್ಸರ್ಟ್ ಅಂತ ಕೊಟ್ರೆ ನಾವು ಯಾವ ಸೆಲ್ ಅಲ್ಲಿ ಪ್ಲೇಸ್ ಮಾಡಿರ್ತೀವಿ ಕರ್ಸರ್ನ ಆ ಸೆಲ್ಗೆ ಆ ಕ್ಯಾರೆಕ್ಟರ್ ಇನ್ಸರ್ಟ್ ಆಗುತ್ತೆ. ಅಥವಾ ಒಂದೇ ಸೆಲ್ ಅಲ್ಲಿ ಹಲವಾರು ರೀತಿಯ ಹಲವಾರು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ನಾವು ಇನ್ಸರ್ಟ್ ಮಾಡಬಹುದು. ನೋಡಿ, ಸಿಗ್ಮಾ, ಕೇರ್ ಆಫ್, ಹಾಗೆ ಲ್ಯಾಮ್ಡಾ, ಮ್ಯೂ, ಪ್ಲಸ್ ಆರ್ ಮೈನಸ್, ಹೀಗೆ ಹಲವಾರು ನಾವು ಕ್ಯಾರೆಕ್ಟರ್ ನ ಒಂದೇ ಸೆಲ್ ಅಲ್ಲಿ ಕೂಡ ಇನ್ಸರ್ಟ್ ಮಾಡಬಹುದು. ಈಗ ಇದು ನಮಗೆ ಅತ್ಯಂತ ಚಿಕ್ಕದಾಗಿ ಕಾಣಿಸ್ತಿದೆ ಅಂತಂದ್ರೆ ಅದರ ಫಾಂಟ್ ಅನ್ನು ನಾವು ಜಾಸ್ತಿ ಮಾಡೋದ್ರ ಮುಖಾಂತರ ಅದನ್ನು ನಾವು ಚೆನ್ನಾಗಿ ಕಾಣೋ ರೀತಿ ಮಾಡಬಹುದು. ಬೋಲ್ಡ್ ಮಾಡಬಹುದು. ಹೀಗೆ ನಾವು ಹಲವಾರು ಫಾರ್ಮೆಟಿಂಗ್ ಮಾಡಿ ಅದು ನಮಗೆ ಚೆನ್ನಾಗಿ ಕಾಣುವ ರೀತಿ ಮಾಡ್ಕೊಳ್ಬಹುದು. ಹೀಗೆ ನಾವು ನಮ್ಮ ಸ್ಪ್ರೆಡ್ಶೀಟ್ ನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನ ಇನ್ಸರ್ಟ್ ಮಾಡಬಹುದು.